ಕಲಿಗೆ ನೀರು ಸ್ಪೂನ್ ತುಪ್ಪ ಹಾಕಿ ನಿನ್ ಗಂಟೇನು ಹೋಗಲ್ಲ. ಯಾವ ಕೆಲಸನಾದ್ರೂ ಹೇಳ್ ಮಾಡಿಸ್ಬೇಕೆ ಹೊರತು ತಾನಾಗ ಮಾಡೋ ಬುದ್ಧಿ ನಿಲ್ವಲ್ಲ. ಅನ್ನ ಆರೋಪಿದೆ, ಕುಳಿ ತಂದು ಬರ್ಸು. ಏನ್ ಮರಿ ಜಮಾಯಿಸು? ಜಮಾಯಿಸ್ತೀನಿ. ಅಕ್ಕ ಈ ಸೀರೆ ನಿನಗೆ ಚೆನ್ನಾಗಿದೆಯಾ ನೋಡು? ಎಷ್ಟು ಚೆನ್ನಾಗಿ ಆರಿಸಿದ್ಯೋ ರವಿ, ನಂಗೆ ಇಷ್ಟವಾದ ಬಣ್ಣ. ಡೆಲ್ಲಿ ಜೀವನ ಹೇಗೆ ರವಿ? ಏನ್ ಜೀವನ ಭಾವ, ದುಡ್ಡಿದ್ರೆ ಎಲ್ಲಾ ಊರಿನಲ್ಲೂ ಜೀವನ ಚೆನ್ನಾಗಿರುತ್ತೆ, ಅದು ಕಮ್ಮಿ ಆಯ್ತು ಅಂದ್ರೆ ಹುಟ್ಟಿದವರು ಕಷ್ಟ ಅನ್ಸುತ್ತೆ. ಒಳ್ಳೆ ಅನುಭವದ ಮಾತು ಅಲ್ಲ ಇದು. ನಿಮಗೆ ಜುಬ್ಬಾ ಪೈಜಾಮ? ಪೈಜಾಮ ಓ ಸಾರಿ, ಜುಬ್ಬಾ ಪಂಚೆ. ಇದಕ್ಕೆಲ್ಲ ಯಾಕೆ ಖರ್ಚು ಮಾಡ್ತೀಯೋ? ಇರ್ಲಿ ಭಾವ ರಾಘವೇಣಿ, ಇದು ನಿನಗೆ ಸೈಜ್ ಸರ್ ಹೋಗುತ್ತೋ ಇಲ್ವೋ ನೋಡ್ಕೋ. ಸ್ಪೆಷಲ್ ಪಂಜಾಬಿ ಡ್ರೆಸ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಾವ. ನಮ್ಮ ಹೆಣ್ಮಕ್ಳಿಗೆ ಯಾಕಪ್ಪ ಈ ಡ್ರೆಸ್ ಎಲ್ಲ? ಲಕ್ಷಣವಾಗಿ ಒಂದ್ ಸೀರೆ ಇದ್ರೆ ಸಾಕು. ಹಾಕೊಳ್ಳಿ ಬಿಡ್ರಿ, ಈ ವಯಸ್ಸಿನಲ್ಲದೆ ಮದುವೆ ಆದ್ಮೇಲೆ ಹಾಕೊಡ್ತಾರ? ಈಗ ನೀವು ನಾವು ಹಾಕೊಳ್ಳಕ್ ಆಗತ್ತಾ? ಗನ್ನು ಮಾತು ಕಾರು ತಗೋ, ಈ ಬ್ಯಾಗೆ ನಿಂದು. ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ಅಷ್ಟೊಂದು ಬಾಯಿ ಬಿಡ್ಕೊಂಡಿಯಾ? ಅವ್ನು ಗೊತ್ತಾಗ್ಲಿಲ್ಲ. ಹೋಗಪ್ಪ, ನೀನ್ ಆಡ್ಕೋ. ಬಿಟ್ಟು ಹೊರಗಡೆ ಹೋಗಿ ನೀನ್ ಆಡ್ಕೋಪ್ಪ, ತಗೋ ನಿನ್ ಬ್ಯಾಗ್. ಇನ್ನೊಂದ್ ಕೊಡ್ತೀನಿ. ರವಿ, ಯಾಕಪ್ಪ ಇದಕ್ಕೆಲ್ಲ ಇಷ್ಟೊಂದು ಖರ್ಚು ಮಾಡಿದೆ? ಮಾಡ್ಲಿ ಬಿಡ್ರಿ, ಅವ್ರಗ್ ತಾನೆ ನಾವಲ್ದೆ ಇನ್ಯಾರಿದ್ದಾರೆ? ಏನೇ ಹೀಗೆ ಕಂಬ ನಿಂತ ನಿಂತ್ಬಿಟ್ಟೆ? ಹೋಗಿ ಎಲ್ರಿಗೂ ಕಾಫಿ ತಂದ್ಕೊಡೆ. ಹೋಗು. ಕ್ಯಾಸೆಟ್ ಎಲ್ಲಿತ್ತು? ಬ್ಯಾಗ್ನಲ್ಲಿತ್ತ? ಅಲ್ಲಪ್ಪ, ಇದರಲ್ಲಿ ರೇಡಿಯೋನಲ್ಲಿ ಟೆಲಿವಿಷನ್ ನಲ್ಲಿ ಹಾಡಿರೋ ಹಾಡುಗಳಿವೆ. ಎಲ್ಲಿ ಮತ್ತೆ ಕೇಳ್ತದಲ್ಲ? ಅಲ್ಲಾಡ್ಸಿದ್ರೆ ಹೇಗ್ ಕೇಳುತ್ತೆ? ಇದಕ್ಕೆ ಜೀವ ಕೊಡ್ಬೇಕು. ಜೀವ ಎಲ್ಲಿದೆ? ಜೀವ ಇದು ಟೇಪ್ ರೆಕಾರ್ಡ್. ಇದನ್ನ ಇದರಲ್ಲಿ ಹಾಕಿದ್ರೆ ಹಾಡು ಬರುತ್ತೆ, ಕೇಳ್ಬಹುದು. ಹಾಕ್ಲಾಂಜರ್ ನಿಮ್ಮ ಅಕ್ಕ ಸಂಗೀತ ದ್ವೇಷಿ ಅಪ್ಪ, ಮನೇಲಿದ್ದ ಹಾರ್ಮೋನಿಯಂ ಕುಕ್ಕು ಹೊಡೆದಾಕ್ಬಿಟ್ಲು. ಸುಮ್ಮನಿರ್ರಿ, ನಿಮ್ ಮಗಳು ಕತ್ತಿಯಾಗಿ ಹರಿಸಿದ್ರೆ ಯಾರು ಕೇಳೋಕಾಗತ್ತೆ? ಅದಕ್ಕೆ ಹಾಗೆ ಮಾಡ್ದೆ. ನನ್ ತಮ್ಮ ಸೊಗಸಾಗಿ ಹಾಡ್ತಾನೆ, ನೀನ್ ಹಾಕೋ ರವಿ. ಹಾಕಪ್ಪ ಹಾಕು. ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾನೆ, ನಾ ಬರ್ತೀನಿ. ನೋಡ್ದಿಯಾ ನೋಡ್ದಿಯಾ, ಸಂಗೀತ ದ್ವೇಷ ನಾನಾ ಅವರ? ಹಾಗೇನಿಲ್ಲಪ್ಪ, ನಂಗೆ ಸ್ಪೆಷಲ್ ಕ್ಲಾಸ್ ಇದೆ, ಆಗ್ಲೇ ಹೊತ್ತಾಯ್ತು. ಸಂಜೆ ಬಂದು ನಿಮ್ಮ ಅಕ್ಕನ ಗಲಾಟೆ ಇಲ್ದೇ ಇರ್ಬೇಕಾದ್ರೆ ನಾನೊಬ್ಬನೇ ಕೇಳ್ತೀನಿ, ಬರ್ಲ? ಸರಿ ಭಾವ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವು ಮಿಸ್ ರವಿ ಅಲ್ಲ? ಹೌದು. ಮೊನ್ನೆ ಟಿವಿ ನಲ್ಲಿ ಹಾಡಿದ್ದು ನೀವೇ ತಾನೆ? ಹೌದು. ನನ್ ಲತಾ ಅಂತ. ನಿಮ್ ಶಾನ್ ವೆರಿ ಗ್ಲಾಡ್. ಮಾರ್ವೆಲಸ್, ವಂಡರ್ಫುಲ್, ಎಷ್ಟ್ ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು. ನೀವೇ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಿ? ನಾವು ಕನ್ನಡದವ್ರೆ, ಇಲ್ಲೇ ಸೆಟ್ಲ್ ಆಗಿದ್ದೀವಿ. ನೀವೆಲ್ಲಿದ್ದೀರಾ? ಇಲ್ಲೇ ಫ್ರೆಂಡ್ಸ್ ಕಾಲೋನಿ ರೂಮ್ ಮಾಡ್ಕೊಂಡಿದ್ದೀನಿ. ಒಬ್ರೇನಾ? ಸದ್ಯಕ್ಕೆ ನಾನು ಒಬ್ಬನೇ. ಏನ್ ಡೈಲಿ ಜಾಗಿಂಗ್ ಬರ್ತಾ ಇದ್ದೀರಾ? ಹೌದು. ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಬನ್ನಿ. ನೀವು ಟಿವಿ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ? ಇಲ್ಲ. ಮತ್ತೆ? ಇಲ್ಲೇ ಒಂದು ಕಂಪನಿನಲ್ಲಿ ಕ್ಲರ್ಕ್ ಆಗಿದ್ದೀನಿ. ಯಾವ ಕಂಪನಿ? ಶರ್ಮಾನ್ ಕಂಪನಿ. ಶರ್ಮಾನ್ ಕಂಪನಿನಾ? ಹೌದು. ಅದು ಒಳ್ಳೆ ಆಫೀಸಾ? ಆಫೀಸ್ ಏನೋ ಒಳ್ಳೇದೇ, ಆದ್ರೆ ನಮ್ ಬಾಸ್ ಇದಾನಲ್ಲ, ಅವನೊಂಥರ ತರಲೆ, ಮುಖ ಯಾವಾಗಲೂ ಹರಳೆಣ್ಣೆ ಕುಡಿದ ಗಂಟು ಹಾಕೊಂಡೇ ಇರುತ್ತೆ. ಇಲ್ಲಿ ತನಕ ಅವನ್ ನಕ್ಕಿದ್ದೇ ನಾನು ನೋಡಿಲ್ಲ. ನಾನು ಕೆಲಸಕ್ಕೆ ಸೇರಿ 6 ವರ್ಷ ಆಯ್ತು. ಒಂದು ದಿವಸವಾದ್ರೆ ಅವನ ಯೋಗ್ಯತೆಗೆ ನನ್ನ ಹತ್ರ ಕರೆದು ಒಂದು ಗ್ಲಾಸ್ ಕಾಫಿ ಕುಡಿ, ಟೀ ಕುಡಿ ಅಂತ ಹೇಳ್ಬಾರ್ದೆ, ಗಬ್ ಮುಂಡೆ ಅದು. ನಾವ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ನಿಗೆ ಏನ್ ಹೆಸರಿಟ್ಟಿದ್ವಿ ಗೊತ್ತೇ? ಮುಳ್ಳಹಂದಿ ಅಂತ. ತಮಾಷೆಗಿದೆ. ನೀವ್ ಹೇಳೋದೆಲ್ಲ ಕೇಳಿದ್ರೆ ನಿಮ್ ಬಾಸ್ ನ ನೋಡ್ಬೇಕು ಅನ್ಸುತ್ತೆ. ಬಿಡ್ತೋನಿ, ನಿಮ್ಗೆ ಆಗ್ಬೇಕು ಅವ್ನ ನೋಡೋ ಗ್ರಹಚಾರ. ನೀವ್ ಇಷ್ಟ ಚೆನ್ನಾಗಿ ಹಾಡ್ತೀರ ಅಂತ ಅವ್ರಿಗೆ ಗೊತ್ತಾ? ಸರಿ, ಕತ್ತೆ ಬರದೆ ಕಸ್ತೂರಿ ಪರಿಮಳ ಅಂತ, ಆ ಪ್ರಾಣಿಗೆ ಸಂಗೀತದ ಗಂಧವೇ ಇಲ್ಲ. ನನ್ ರೂಟ್ ಈ ಕಡೆ, ನೀವ್ ಯಾವ ಕಡೆ? ಈ ಕಡೆ. ಈ ಕಡೆನಾ? ನಾಳೆ ಮೀಟ್ ಮಾಡಿ. ಓಕೆ. ಓಕೆ.
ಏನು ಮೈ ಇವತ್ತು ಇಷ್ಟು ಲೇಟು? ಬರ್ತಾ ದಾರಿಲಿ ಅವ್ರ ಫ್ರೆಂಡ್ ಸಿಕ್ಬಿಟ್ರು ಡ್ಯಾಡಿ, ಅದಕ್ಕೆ ಲೇಟ್ ಆಯ್ತು. ಸರಿ, ನೀವೇನು ಇಷ್ಟು ಬೇಗ ಆಫೀಸ್ ಕೊಟ್ಬಿಟ್ಟಿದ್ದೀರಾ? ಬ್ಯಾಂಕ್ ನಲ್ಲಿ ಸ್ವತಃ ಕೆಲಸ ಆಯ್ತಮ್ಮ, ಅದನ್ನ ಮುಗಿಸ್ಕೊಂಡು ಹಾಗೆ ಆಫೀಸ್ ಹೋಗ್ತೀನಿ. ಓಕೆ ಬಾಯ್. ಬಾಯ್. कितना हुआ जी? 5 रुपया सर. थैंक यू. अच्छा सलाम सर. ಸಾರಿ ಸರ್, ಪಕ್ಕದಲ್ಲಿ ನೀವು ಕೂತ್ರೆ ನನಗೆ ಗೊತ್ತಾಗ್ಲಿಲ್ಲ. ಏನ್ ಮಿಸ್ಟರ್ ರವಿ, ಇಷ್ಟು ದೂರ? ತಾವ್ ಯಾತಕ್ಕೆ ಇಲ್ಲಿ ಬಂದಿದ್ದಿರೋ? ನಾನು ಅದಕ್ಕೆ ಬಂದಿರೋದು. ನಾನು ಇಲ್ಲಿವರೆಗ ಯಾಕೆ ಸರ್, ಯಾಕೆ ಸರ್ ನಗ್ತಾ ಇದ್ದೀರಿ? ಈ ಮನೆ ಯಾರ್ದು ಅಂತ ಗೊತ್ತಾ? ಗೊತ್ತು, ನನ್ನ ಗರ್ಲ್ ಫ್ರೆಂಡ್ದು. ಬೆಳಿಗ್ಗೆ ಜಾಗಿಂಗ್ ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಮೀಟ್ ಮಾಡ್ತಾ ಇರ್ತೀನಿ. ಇವತ್ತು ಆಕೆ ಬರ್ತ್ಡೇ, ಇನ್ವೈಟ್ ಮಾಡ್ದು ಬಂದಿದ್ದೀನಿ. ಬರ್ತ್ಡೇ? ನೀವು ಅದಕ್ಕೆ ತಾನೆ ಬಂದಿರೋದು? ನನಗೆ ಗೊತ್ತು. ಮಿಸ್ಟರ್ ರವಿ. ಓ ಹಲೋ ಲತಾ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಒಂದು ಸಂತೋಷದ ವಿಷಯ, ನಾನು ನಿಮ್ಮನ್ನು ಮೀಟ್ ಮಾಡಿದ್ರೆಲ್ಲ ಹೇಳ್ತಾ ಇದ್ದಲ್ಲ ನಮ್ಮ ಬಾಸ್ ವಿಷಯ. ಇವರೇ ನಮ್ಮ ಬಾಸ್ ಮಿಸ್ಟರ್ ಶರ್ಮಾ, ಪ್ಲೀಸ್ ಮೀಟ್ ಹಿಮ್. ಲತಾ, ಮೈ ಗರ್ಲ್ ಫ್ರೆಂಡ್. ಮಿಸ್ಟರ್ ರವಿ, ಇವರೇ ನಮ್ಮ ಡ್ಯಾಡಿ. ಇವರು ಇವರು ಸಾರ್, ಅವ್ರು ನಿಮ್ಮ ಡ್ಯಾಡಿನಾ? ಅಲ್ಲ, ಇವ್ರ ನಿಮ್ಮ ಮಗಳು ಅನ್ನೋ ವಿಷಯವೇ ನನಗೆ ಗೊತ್ತಿರಲಿಲ್ವಲ್ಲ ಸರ್. ನೀವು ಆದ್ರೆ ಹೇಳ್ಬಾರ್ದಾಗಿತ್ತು ಇವರೇ ನಮ್ಮ ತಂದೆ ಅಂತ. ಸರ್, ಎಷ್ಟು ದೊಡ್ಡ ಗುಣ ಅಂತೀರಿ ಅವರಿಗೆ? ನಿಮ್ಮ ಮಗಳನ್ನ ನಿಮ್ಮ ಗುಣ ಅವ್ರಿಗೆ ಇಲ್ದಿರೋ ಸಾಧ್ಯನೇ ಸರ್. ಒಟ್ಟಿನಲ್ಲಿ ದೇವರು ಇವರು 100 ವರ್ಷ ಆಯಿಸ್ಕೊಟ್ಟು ಸುಖವಾಗಿಟ್ಟಿರಲಿ ಸರ್. ಮತ್ತೆ ಮೀಟ್ ಮಾಡ್ತೀನಿ ಸರ್, ಮತ್ತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸಾರಿ ಸರ್, ಐ ಆಮ್ ವೆರಿ ಸಾರಿ ಸರ್. ಲತಾ ನಿಮ್ ಡಾಕ್ಟರ್ ಅಂತ ಗೊತ್ತಿದ್ರೆ ನಾನು ಆ ಥರ ಎಲ್ಲ ಮಾತಾಡ್ತಾ ಇರಲಿಲ್ಲ. ನಾನು ಇನ್ನೊಬ್ಬರ ವಿಷಯ ಯಾವತ್ತೂ ಹಾಗೆ ಮಾತಾಡೋನಲ್ಲ. ಬೈ ಮಿಸ್ಟೇಕ್ ಅದು ಯಾಕೆ ನನ್ನ ಬಾಯಲ್ಲಿ ಹಾಗೆ ಬಂದ್ಬಿಡ್ತು? ನಾನು ನಿಮ್ ಡ್ಯಾಡಿ ಹತ್ರ ಏನು ಹೇಳಿಲ್ಲ, ಸುಮ್ಮನೆ ಬಡಬಡಿಸ್ಬೇಡಿ. ಹೌದೇನು? ಥ್ಯಾಂಕ್ ಯು, ಥ್ಯಾಂಕ್ ಯು. ಬನ್ನಿ, ಮೇಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ ಡ್ಯಾಡಿ. ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್. ಹ್ಯಾಪಿ ಬರ್ತ್ಡೇ ಮಿಸ್ ಲತಾ. ಏನಮ್ಮ ಇದೆಲ್ಲ, 15 ವರ್ಷ ಹಿಂದೆನೆ ಆಯ್ತು ಬರ್ತ್ಡೇ? ಅದು ಆರ್ಡಿನರಿ ಬರ್ತ್ಡೇ ಡ್ಯಾಡಿ, ಇದು ಸ್ಪೆಷಲ್ ಬರ್ತ್ಡೇ. ರವಿ ಹಾಡು ಕೇಳೋಕ್ಕೋಸ್ಕರ. ಏನಮ್ಮ, ಒಂದು ಮಾತು ಹೇಳಿದ್ರೆ 100 ಹಾಡು ಹೇಳಿಸ್ತಿದ್ದೆ. ಆಫ್ಟರ್ ಆಲ್ ಹೀಸ್ ಮೈ ಮ್ಯಾನ್. ನೀವು ಕೇಳಿದ್ರೆ 100 ಏನು ಸರ್, 1000 ಬೇಕಾದ್ರೂ ಹಾಡ್ತಾ ಇದ್ದೆ. ನೋಡ್ತೀಯ ನೋಡ್ತೀಯಾ? ಹಾಗಾದ್ರೆ ನಾ ಕೇಕ್ ಕಟ್ ಮಾಡ್ಲಾ, ಹಾಡ್ತೀರಾ? ಬೈ ಆಲ್ ಮೀನ್ಸ್. ಓಕೆ. ನಾ ಹೇಳ್ಕೊಟ್ಟಿರೋದಲ್ಲ ಚೆನ್ನಾಗಿ ಜ್ಞಾಪಕ ಇದೆ ತಾನೆ? ಚೆನ್ನಾಗಿ ಜ್ಞಾಪಕ ಇದೆ. ಯಾರು ಹೇಳ್ಕೊಟ್ರು ಅಂತ ಹೇಳ್ತೀರಾ? ಏನು ಸ್ವಾಮಿ, ಇದುವರೆಗೆ ನಾನು ಎಷ್ಟು ಜನಕ್ಕೆ ಜ್ಯೋತಿಷ್ಯ ಹೇಳಿಲ್ಲ, ಒಂದಾದ್ರೂ ಸುಳ್ಳಾಗಿದೆಯೇ? ಏನಂತ ಹೇಳ್ತೀರಾ? ನೀವೇ ಹೇಳ್ಕೊಟ್ರಿ ಅಂತ ಹೇಳಿ. ಹಾಗೆಲ್ಲಾದ್ರೂ ಹೇಳಿದ್ರೆ ಮಕ್ಕ ಕೂಗಿಸ್ಕೋತೀರಾ ಅಷ್ಟೇ, ಮತ್ತೆ ಹಾಗೆ ಹೇಳಬಾರ್ದು. ದೇವಿ ತಾಯಿ ಚಾಮುಂಡಮ್ಮ ಹೇಳಿದ್ರು ಹಾಗೆ ಹೇಳ್ಬೇಕು. ನವಳಿ ಇದನ್ನ ಇಟ್ಕೊಂಡಿರಿ. ಕೆಲಸ ಎಲ್ಲ ಮುಗಿದ ಮೇಲೆ ಫಸ್ಟ್ ಕ್ಲಾಸ್ ಆಗಿರೋ ಸಿಲ್ಕ್ ಕಾವಿ ಜುಬ್ಬ ಹೊಲಿಸ್ಕೊಡ್ತೀನಿ. ತುಂಬಾ ಸಂತೋಷ, ಸ್ವಲ್ಪ ನೋಡ್ಕೊಂಡಿರ್ತೀರ? ನೋಡ್ಕೊಳ್ಳೋ. ಜೈ ಜಗಜ್ಜನನಿ, ಕಾಳಿ ಮಹಾಕಾಳಿ ದುರ್ಗಿ. ಈ ಮೂರ್ತಿ ಅವನು ಸರಿಯಾಗಿ ಹೇಳ್ತಾನೇನ್ರಿ? ಅವನು ಭವಿಷ್ಯ ನೆಟ್ಟಗಾಗಬೇಕಾದ್ರೆ ನಮ್ಮ ಭವಿಷ್ಯ ಸರಿಯಾಗಿ ಹೇಳಬೇಕು. ಅದ್ ಸರಿ, ನಿಮ್ಮ ಅಕ್ಕ ಭಾವ ಏನು ಮಾತು ನಂಬ್ತಾರೋ? ನಂಬೋದ? ಕಾವಿ ಬಟ್ಟೆ ಹಾಕೊಂಡಿರೋರು ಬಂಡೆ ತಲೆ ಚಚ್ಕೋ ನಿಂಗೆ ಒಳ್ಳೇದಾಗತ್ತೆ ಅಂದ್ರು ನಮ್ಮ ಅವಹೂ. ಹಾಗಾದ್ರೆ ನಮ್ಮ ಮದುವೆ ಆದಾಗೇನೆ? ನಿಮ್ಮ ಹೆಸರು ನಾಯಿಂದ ಪ್ರಾರಂಭವಾಗುತ್ತದೆ, ಶ್ರೀಹರಿಯ ನಾಮಧೇಯ ನಾರಾಯಣ ಅಂತ. ಈಕೆ ಬೆಳಗಾಗುತ್ತಲೇ ಉದಯಿಸುವ ಉದಯಿಸುವ ಆ ಖುಷೇ.
ಈ ಮನೆಯ ಗೃಹಲಕ್ಷ್ಮಿ. ಹೌದು, ಇವಳೇ ನನ್ನ ಲಕ್ಷ್ಮಿ. ಇದೆಲ್ಲ ತಮಗೆ ಹ್ಯಾಕ್ ಗೊತ್ತಾಯ್ತು. ಚಾಮುಂಡೇಶ್ವರಿ, ನಿಮಗೊಂದು ದೊಡ್ಡ ಅದೃಷ್ಟಕಾರಿದೆ. ಅದೃಷ್ಟ ದೇವತೆ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತಟ್ಟುತ್ತಿದ್ರು, ನೀವು ಬಾಗಿಲು ತೆಗೆಯಿದೆ ಚಿಲಕ ಹಾಕಿಬಿಟ್ಟಿದ್ದೀರಿ. ನೀವು ಹೇಳೋ ನನಗೆ ಅರ್ಥ ಆಗ್ತಿಲ್ಲ. ಹೇಗಾಗುತ್ತೆ, ಈ ಮನೆಯಲ್ಲಿ ಮದುವೆ ಆಗದಿರೋ ಒಂದು ಕನ್ಯೆ ಇದೆ. ಆ ಕನ್ಯೆಗೆ ಈಗ ಗುರುಬಲ ಚೆನ್ನಾಗಿದೆ. ಆ ಕನ್ಯೆ ಕೈ ಹಿಡಿಯೋ ಭಾಗ್ಯವಂತ ಪಕ್ಕದ ಮನೆಯಲ್ಲೇ ಇದ್ದಾನೆ. ಹೆಸರು? ದೇವಿ ಹೇಳ್ತಿದ್ದಾಳೆ, ಮೂವಿಂದ ಪ್ರಾರಂಭವಾಗುತ್ತದೆ. ಗೊತ್ತಾಯ್ತು ಗೊತ್ತಾಯ್ತು. ನೀವೇ ನಿಂತು ಕನ್ಯಾದಾನ ಮಾಡಿದ್ರೆ ಈ ಮನೆಯಲ್ಲಿ ಹೊನ್ನಿನ ಮಳೆ ಸುರಿಯುತ್ತದೆ. ಸ್ವಾಮಿಗಳು ಒಪ್ಪಿಸ್ಕೋಬೇಕು. ಹಣಕ್ಕಾಗಿ ಭವಿಷ್ಯ ಹೇಳುವನಲ್ಲ ಈ ದೇವಿ ದಾಸ. ನನ್ನ ಹೆಸರು ಹೇಳಿ ಆ ಹಣವನ್ನ ದೇವಿ ಹುಂಡಿಯಲ್ಲಿ ಹಾಕಿಬಿಡಿ. ಆಚರಿಸಬೇಕು, ಅನುಗ್ರಹಿಸಬೇಕು. ಬೇಗನೆ ಈ ಮನೆಯಲ್ಲೊಂದು ಮದುವೆ ನಡೆಯಲಿ. ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ, ಜೈ ಚಾಮುಂಡೇಶ್ವರಿ. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ರೀರಿ, ಮೂ ಅಂದ್ರೆ ಮೂರ್ತಿ ತಾನೆ? ನಿನ್ ತಲೆ ಮೂರ್ತಿ ಆಗಿದ್ರೆ ಮೂ ಅಂತಿದ್ರು. ಮೂ ಅಂದ್ರೆ ಮುರುಳಿರಿ. ಆ ಕುಂಟ ಪಕ್ಕದಲ್ಲಿದಾನಲ್ಲ ಅವನೇ ಇರ್ಬೇಕು. ಹೌದ್ರಿ, ಹುಡುಗ ಬಹಳ ಒಳ್ಳೆಯವನು. ದೇವ್ರು ಅಂದ್ರೆ ಅವನಿಗೆ ತುಂಬಾ ಭಕ್ತಿ. ರೀ, ಅವ್ರ ಅಪ್ಪ ಅಮ್ಮನ ಊರಿಗೆ ಬಂದಿದ್ದಾರೀ. ಹೌದಾ? ನಡಿ, ಈಗಲೇ ಹೋಗಿ ಎಲ್ಲ ಮಾತಾಡ್ಕೊಂಡ್ಬಾ. ನಡೀರಿ. ವೇದ, ನೀನ್ ಇಲ್ಲೇ ಇರು, ನಾವೀಗ ಬಂದ್ಬಿಡ್ತೀವಿ. ಎಲ್ಲಿ ಹೋಗ್ತಾ ಇದೀಯಕ್ಕ? ಅಯ್ಯೋ, ಶುದ್ಧ ಅಪಶಕುನ. ಎಲ್ಲ ನಿನಗೋಸ್ಕರ ಕಣೆ. ಈಗ ಒಬ್ರು ದೊಡ್ಡ ಸ್ವಾಮಿಗಳು ಬಂದು ಹೇಳಿದ್ರು, ನಿನ್ ಕೈ ಹಿಡಿಯೋ ಗಂಡು ಪಕ್ಕದ ಮನೆಯಲ್ಲೇ ಇದ್ದಾನೆ, ಅವನ ಹೆಸರು ಮೂಯಿಂದ ಪ್ರಾರಂಭವಾಗುತ್ತೆ ಅಂತ. ಹೇಗೂ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಬೇಗ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀವಿ. ಮೂರ್ತಿಗೆ ಅಪ್ಪ ಅಮ್ಮ ಎಲ್ಲಿದಾರಕ್ಕ? ಅಯ್ಯೋ, ಆ ತಬ್ಲಿ ಮನೆ ಯಾರಮ್ಮ ಹೋಗ್ತಾರೆ? ಪಕ್ಕದ ಮನೆ ಮುರುಳಿ ಮನೆಗೆ. ಬಾರೆ, ರಾವ್ ಕಾಲ ಬಂದ್ಬಿಡುತ್ತೆ, ಬಾ. ನಿಮ್ ಸ್ವಾಮಿ ಮನೆ ಹಾಳು ಮಾಡ್ಬಿಟ್ಟ. ಅವನು ನಮ್ಮ ಅಕ್ಕನಿಗೆ ಹುಡುಗನ ಹೆಸರು ಮೂಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಂತೆ. ಅದಕ್ಕೆ ಅವ್ನ ಮುರುಳಿ ಕೊಟ್ಟು ಮದುವೆ ಮಾಡ್ತಾರಂತೆ. ಈಗ ಏನ್ ಮಾಡೋದು? ಎಲ್ಲಿಗೆ? ಮೂ ಮಾಡೋಣ, ಸ್ಕೂಟ್ ಹತ್ತಿ ಹೋಗಿ ಮಾಲೆ ಬದಲಾಯಿಸ್ಕೊಂಡು ಮದುವೆ ಮಾಡ್ಕೊಳ. ಏನ್ರಿ ನಿಮಗ್ ತಲೆ ಇದೆಯೇನ್ರಿ? ಇದನ್ನೇನ್ ಆಫೀಸ್ ಅನ್ಕೊಂಡ್ರೋ? ತರಕಾರಿ ಮಾರ್ಕೆಟ್ ಅನ್ಕೊಂಡ್ರೋ? ತರಕಾರಿ ಮಾರ್ಕೆಟ್ ಆಗಿದ್ದು ಕೈನಲ್ಲಿ ಬುಟ್ಟಿನೋ ಬ್ಯಾಗ್ನೋ ಹಿಡ್ಕೊಂಡು ಬರ್ತಿದ್ದೆ. ಸರ, ನಿಮ್ಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ದೆಷ್ಟು ನೀವು ಬರ್ತಿರೋದು ಅವಾಗ? ನಿಮ್ಗೆ ಜವಾಬ್ದಾರಿ ಇದೆಯೇನ್ರಿ? ಸರ್, ನಾನು ಊರ್ ಹೋಗಿದ್ದ ಅಪರೂಪ. ನನಗೂ ಮನೆ ಮಠ ಬಂಧು ಬಳಗ ಅಂತ ಎಷ್ಟೋ ತಾಪತ್ರಗಳಿರುತ್ತೆ. ಸ್ವಲ್ಪ ಲೇಟ್ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಡೋಂಟ್ ವರಿ ಸರ್, ಓವರ್ ಟೈಮ್ ಆದ್ರೂ ವರ್ಕ್ ಮಾಡಿ ಕೆಲಸ ಮುಗಿಸ್ಬಿಡ್ತೀನಿ. ದಿಸ್ ದ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಹೀಗೆ ಮಾಡಿದ್ರೆ ನೀವು ಕೆಲಸ ಕಳ್ಕೋಬೇಕಾಗುತ್ತೆ. ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಮೈ ಮೇಲೆ ಪಗ್ಗೆ ಇದೆ ಗೂಳಿ ಮುಂಡೆ. ಅದು ಏನ ಮರವೇ, ಬಾಸ್ ತುಂಬಾ ಗರಮ? ಏನಿಲ್ಲ, ಸಂತೋಷ ಮಾತಾಡ್ಸಿದ್ರು. ಏನಂದ್ರು? ಏನತರ, ಊರ್ ಹೋಗಿದ್ನಲ್ಲ, ಲೇಟ್ ಆಗಿ ಬಂದಲ್ಲ, ರಾತ್ರಿ ಡಿನ್ನರ್ಗೆ ಇನ್ವೈಟ್ ಮಾಡಿದ ನನಗೆ. ರವಿ, ನೀನ್ ಊರ್ಗೆ ಹೋದ ಮಾರೋ ದಿವಸನೇ ನಿನಗೆ ಟಿವಿ ಸ್ಟೇಷನ್ ಇಂದ ಒಂದು ಲೆಟರ್ ಬಂದಿದೆ. ಇನ್ನೊಂದು ಗಂಟೆ ನಾನು ಇರ್ಬೇಕು, ಸಾಂಗ್ ರೆಕಾರ್ಡಿಂಗ್ ಇದೆ. ಮತ್ತೆ ಆ ಬಾಸನ್ ಪರ್ಮಿಷನ್ ಕೇಳಕ್ ಹೋದ್ರೆ ಬೊಂಬಡ ಬಜಾಯಿಸ್ತಾರೆ. ಏನ್ ಮಾಡ್ಲಿ, ಕೆಲಸ ಮಾಡ್ತೀಯಾ? ಬಾಸ್ ಏನಾದ್ರು ಕೇಳಿದ್ರೆ ಸೇಲ್ಸ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿದ್ದಾನೆ ಅಂತ ಹೇಳ್ರು. ನಾನು ಮ್ಯಾನೇಜ್ ಮಾಡ್ತೀನಿ, ಹೋಗಿ. ಬರ್ಲಾ? ಸೇಲ್ಸ್ ಟ್ಯಾಕ್ಸ್ ಆಫೀಸ್, ಸೇಲ್ಸ್ ಟ್ಯಾಕ್ಸ್ ಆಫೀಸ್. ಏನ್ರಿ ಸೇಲ್ಸ್ ಟ್ಯಾಕ್ಸ್ ಆಫೀಸ್? ಸರಿ ಸರಿ.